ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಮೈದಾ ಹಿಟ್ಟನ್ನು ಉಪಯೋಗಿಸ್ತೇನೆ. ಕೇವಲ ಗೋಧಿ ಹಿಟ್ಟನ್ನು ಬಳಸಿ ತುಂಬಾ ಸಾಫ್ಟ್ ಆಗಿರುವಂಥ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಇನ್ನೇಕ್ ತಡ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಟು ಅದರಲ್ಲಿ ನಾನು 2 ಗ್ಲಾಸ್ನಷ್ಟು ನೀರು ಹಾಕೊತಾ ಇದ್ದೀನಿ. ನೀವು ಬೇಳೆ ಎಷ್ಟು ತೊಗೊಂಡಿರ್ತೀನಿ ನೋಡಿ, ಅದರ ತಕ್ಕಂತೆ ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ಳಿ. ನೋಡಿ, ನೀರು ಈ ರೀತಿ ಬಿಸಿ ಆದಮೇಲೆ ಇದರಲ್ಲಿ ನಾನು 1 ಸ್ಪೂನ್ನಷ್ಟು ಅಡುಗೆಗೆ ಉಪಯೋಗಿಸುವಂತಹ ಕೊಬ್ಬರಿ ಎಣ್ಣೆಯನ್ನು ಹಾಕೊತಾ ಇದ್ದೀನಿ. ನೀವು ಅಡುಗೆಗೆ ಯಾವುದು ಉಪಯೋಗಿಸ್ತೀರಿ ನೋಡಿ, ಅದೇ ಎಣ್ಣೆಯನ್ನು ಹಾಕ್ಕೊಳ್ಳಿ. ಆಮೇಲೆ 1/4 ಟೀಸ್ಪೂನ್ನಷ್ಟು ಅರಿಶಿನ ಪುಡಿ. ಈ ರೀತಿ ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕೊಳ್ಳೋದ್ರಿಂದ ಬೇಳೆ ಆದಷ್ಟು ಬೇಗನೆ ಬೇಯುತ್ತೆ. ಆಮೇಲೆ ಈ ಕಪ್ನಿಂದ 1 ಕಪ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋದು, ನಿಮ್ಮ ಮನೆಗಲ್ಲೂ ಕೂಡ ಮನೆಯಲ್ಲೇ ಮಾಡಿರೋದಿದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ. ಇಲ್ಲದಿದ್ದರೆ ಅಂಗಡಿಯಲ್ಲಿ ತಂದು ಕೂಡ ಉಪಯೋಗಿಸ್ಕೋಬೋದು. ಈ ಬೇಳೆಯನ್ನು ಮುಂಚೆನೇ ಕ್ಲೀನ್ ಮಾಡಿ ಡೈರೆಕ್ಟಾಗಿ ಸೇರಿಸ್ಕೊತಾ ಇದ್ದೀನಿ. ನೆನಪಿರಲಿ, ಕಡಲೆಬೇಳೆಯನ್ನು ನೀರಿನಲ್ಲಿ ತೊಳೆಯೋಕೆ ಹೋಗಬಾರ್ದು, ತೊಳೆದ್ರೆ ಬೇಳೆ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಚೆನ್ನಾಗಿ ಮುಂಚೆನೇ ಕ್ಲೀನ್ ಮಾಡಿ ಡೈರೆಕ್ಟಾಗಿ ಸೇರಿಸ್ಕೊಳ್ಳಿ. ಈಗ ಮೇಲಿಂದ ಕುಕ್ಕರನ್ನು ಮುಚ್ಚಿ 1-4 ವಿಸಿಲ್ ಕೂಗಿಸ್ಕೊಳ್ಳೋಣ. ವಿಸಿಲ್ ಕೂಗಲಿ ಅಷ್ಟರಲ್ಲೇ ಕಡೆ ಹಿಟ್ಟು ಕಲಿಸ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಈ ಕಪ್ನಿಂದ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ನೆನಪಿರಲಿ, ನಾನಿವತ್ತು ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇಲ್ಲ. ಕೇವಲ ಗೋಧಿ ಹಿಟ್ಟನ್ನು ಬಳಸಿ ತುಂಬಾ ಸಾಫ್ಟ್ ಆಗಿರುವಂಥ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ 1 ಸ್ವಲ್ಪ ಉಪ್ಪು ಮತ್ತು 1/4 ಟೀಸ್ಪೂನ್ನಷ್ಟು ಅರಿಶಿನ ಪುಡಿ. ಅರಿಶಿನ ಪುಡಿ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಕಲೇಬೇಕಂತೇನಿಲ್ಲ. ಆಮೇಲೆ 1/2 ಸ್ಪೂನ್ನಷ್ಟು ಅಡುಗೆ ಎಣ್ಣೆ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಹೋಳಿಗೆ ತುಂಬಾ ಸಾಫ್ಟಾಗಿ ಬರುತ್ತೆ, ಹಾಗಾಗಿ ಎಣ್ಣೆಯನ್ನು ಸ್ಕಿಪ್ ಮಾಡ್ಕೋಗ್ಬೇಡಿ. ಈಗ ಎಲ್ಲವನ್ನು ಡ್ರೈ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಡ್ರೈ ಆಗಿ ಮಿಕ್ಸ್ ಮಾಡಿದ್ಮೇಲೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳೋಣ. ಹಿಟ್ಟು ಕಲಸುವಾಗ ಬಿಸಿನೀರು ಸೇರ್ಸೋಕ್ಕೆ ಹೋಗಬೇಡಿ, ನಾರ್ಮಲ್ ತಣ್ಣೀರು ಹಾಕಿ ಕಲಸ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ಜಿಗಿ ಬರಬೇಕು ಮತ್ತು ಹೋಳಿಗೆ ಕೂಡ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ನೀವು ಹಿಟ್ಟು ಕಲಸುವಾಗ ನೀರನ್ನು ಒಟ್ಟಿಗೆ ಸೇರ್ಸೋಕ್ಕೆ ಹೋಗಬಾರ್ದು. ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವು ಹಿಟ್ಟನ್ನು ಕಲಸಿದ್ದೆ ಆದರೆ ಆಗ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಜಿಗಿ ಬರುತ್ತೆ. ಅಷ್ಟೇ ಅಲ್ಲದೆ ಹೋಳಿಗೆ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನೀವು ಕೂಡ ಹಿಟ್ಟು ಕಲಸಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಹಿಟ್ಟು ಜಾಸ್ತಿ ಗಟ್ಟಿ ಇರಬಾರ್ದು, ಸ್ವಲ್ಪ ಸ್ಮೂತಾಗಿ ನಾದ್ಕೋಬೇಕು. ನೋಡಿ, ಹಿಟ್ಟನ್ನು ಈ ರೀತಿಯಾಗಿ ಕಲಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಕೊನೆಯಲ್ಲಿ 1 ಸ್ವಲ್ಪ ಮೇಲ್ಗಡೆಯಿಂದ ನೀರನ್ನು ಹಚ್ಕೊಳ್ಳಿ. ಈ ರೀತಿ ನೀರು ಹಚ್ಚಿಟ್ಟರೆ ಹಿಟ್ಟು ಒಣಗೋದಿಲ್ಲ ಮತ್ತು ತುಂಬ ಸಾಫ್ಟಾಗಿರುತ್ತೆ. ಚೆನ್ನಾಗಿ ರೆಡಿಯಾಗಿದೆ. ಈಗ ಮೇಲ್ಗಡೆ ಒಂದು ತಟ್ಟೆಯನ್ನು ಮುಚ್ಚಿ 1/2 ನಿಮಿಷದವರೆಗೂ ನೆನೆಯಲಿಕ್ಕೆ ಬಿಡೋಣ. ಈ ಕಡೆ ಮುಂಚೆನೇ ಬೇಳೆ ಬೇಯಿಸ್ಲಿಕ್ಕೆ ಇಟ್ಟಿದೆ. ನೋಡಿ, 4 ವಿಸಿಲ್ ಆಗಿದೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಲಿಡ್ ಓಪನ್ ಮಾಡ್ಕೊತಾ ಇದ್ದೀನಿ. ಮೊದಲು ಬೇಳೆ ಬೆಂದಿದೆ ಇಲ್ಲವಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಬೇಳೆಯನ್ನು ಈ ರೀತಿ ಮುಟ್ಟು ನೋಡಿದ್ರೆ ಸ್ಮೂತಾಗಿರಬೇಕು, ಗಟ್ಟಿ ಇರಬಾರ್ದು. ನೋಡಿ, ಒಂದು ಸ್ವಲ್ಪ ಬೇಳೆ ಗಟ್ಟಿ ಅನ್ನಿಸ್ತಾ ಇದೆ. ಮತ್ತು ಬೇಳೆಯನ್ನು ಕೈಯಿಂದ ಸ್ಮೂತ್ ಮಾಡಿದಾಗ ಒಳಗಡೆ ಈ ರೀತಿ ಬಿಳಿ ಅಂಶ ಬಂದರೆ ಬೇಳೆ ಇನ್ನೂ ಗಟ್ಟಿ ಇದೆ ಅಂತ ಅರ್ಥ. ಹಾಗಾಗಿ ಈ ಬೇಳೆಯನ್ನು ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈಗ ಗ್ಯಾಸನ್ನು ಆನ್ ಮಾಡ್ಕೊಳ್ಳೋಣ. ಬೇಳೆ 1/4 ಭಾಗದಷ್ಟು ಬೆಂದಿದೆ, ಹಾಗಾಗಿ ಮೇಲ್ಗಡೆ ಕುಕ್ಕರನ್ನು ಮುಚ್ಚದೇನೆ ಹಾಗೆ ಓಪನ್ ಆಗಿ ಬೇಯಿಸ್ಕೊಳ್ಳೋಣ. ನೋಡಿ, ಕಟ್ಟು ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ನೀರನ್ನು ಬಿಸಿ ಮಾಡಿ 1/2 ಗ್ಲಾಸ್ನಷ್ಟು ಹಾಕೊತಾ ಇದ್ದೀನಿ. ನಿಮಗೆ ಕಟ್ಟು ಜಾಸ್ತಿ ಬೇಡ ಅಂದರೆ ಇದರಲ್ಲೇ ಬೇಯಿಸ್ಕೋಬೋದು, ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಈ ರೀತಿ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಳಿ. ಮೇಲ್ಗಡೆ ಕುಕ್ಕರ್ನ ಲಿಡ್ ಮುಚ್ಚಿ ಬೇಯಿಸಿದ್ರೆ ಬೇಳೆ ತುಂಬಾ ಸಾಫ್ಟಾಗಿ ಬಿಡುತ್ತೆ. ಬೇಳೆ ಸಾಫ್ಟ್ ಆದರೆ ಹೂರ್ಣ ಕೂಡ ಸಾಫ್ಟ್ ಆಗುತ್ತೆ, ಆಗ ಹೋಳಿಗೆ ಕೂಡ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಓಪನ್ ಆಗಿಯೇ 1-3-4 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ. ಬೇಳೆಯನ್ನು ನೀವು ಮುಂಚೆ ಚೆಕ್ ಮಾಡಿದಾಗ 1/4 ಮಾತ್ರ ಬೆಂದಿದ್ದರೆ ಕುಕ್ಕರ್ನ ಲಿಡ್ ಮುಚ್ಚಿ 1 ವಿಸಿಲ್ ಕೂಗಿಸ್ಕೋಬೋದು, ನಡೆಯುತ್ತೆ. ಈ ರೀತಿ 1/4 ಭಾಗದಷ್ಟು ಬೆಂದಿದ್ದರೆ ಓಪನ್ ಆಗಿಯೇ ಬೇಯಿಸ್ಕೊಳ್ಳಿ. ನೋಡಿ, 3-4 ನಿಮಿಷ ಆದಮೇಲೆ ಒಂದ್ಸಲ ಮತ್ತೊಮ್ಮೆ ಬೇಳೆಯನ್ನು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಸ್ಮೂತ್ ಆಗಿದ್ದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ, ಚೆನ್ನಾಗಿ ರೆಡಿಯಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇದನ್ನು ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದರಲ್ಲಿರೋ ಕಟ್ಟನ್ನು ತಕ್ಕೊಳ್ಳೋಣ. ನೋಡಿ, ತಣ್ಣಗಾಗಿದೆ, ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದರ ಮೇಲ್ಗಡೆ 1 ತಟ್ಟೆಯನ್ನು ಮುಚ್ಚಿ ಇದರಲ್ಲಿರೋ ಎಲ್ಲ ಕಟ್ಟನ್ನು ಬೇರೊಂದು ಬೌಲ್ನಲ್ಲಿ ತಕ್ಕೊಳ್ಳೋಣ. ಎಲ್ಲ ಕಟ್ಟನ್ನು ನೀಟಾಗಿ ತಕ್ಕೊಳ್ಳಿ, ಇದರಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು. ಈ ಬೇಳೆಯಲ್ಲಿ ಬಂದಿರೋ ಕಟ್ಟನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಇದನ್ನು ಬಳಸಿ ಸಾಂಬಾರು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.
ನೋಡಿ ಇದರಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು. ಈ ರೀತಿ ನೀಟಾಗಿ ಎಲ್ಲ ನೀರನ್ನ ಬಸ್ಕೋಬೇಕು. ಚೆನ್ನಾಗಿ ಬೇಳೆ ಎಲ್ಲ ರೆಡಿಯಾಗಿದೆ. ಈಗ ಮತ್ತೆ ನಾವು ಗ್ಯಾಸನ್ನು ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ಈಗ ಇದರಲ್ಲಿ ಬೆಲ್ಲ ಸೇರಿಸ್ಕೋಬೇಕು. ನಾನು 1 ಕಪ್ನಷ್ಟು ಬೇಳೆ ತೊಗೊಂಡಿದ್ದೆ, ಅದೇ ಕಪ್ನಿಂದ 1 ಕಪ್ನಷ್ಟು ಬೆಲ್ಲ ಹಾಕೊತ ಇದ್ದೀನಿ. ನೀವು ಯಾವುದೇ ಕಪ್ನಿಂದ ಮೆಜರ್ಮೆಂಟ್ ಮಾಡಿದ್ರೂ ಕೂಡ ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ, ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದೆರಡು ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಹಾಕೊತ ಇದ್ದೀನಿ. ನೀವು ಸಿಪ್ಪೆ ಸಮೇತ ಏಲಕ್ಕಿಯನ್ನು ಹಾಕೋಕೆ ಹೋಗಬೇಡಿ. ಸಿಪ್ಪೆ ಸಮೇತ ಹಾಕಿದ್ರೆ ಒಬ್ಬಟ್ಟು ಲಟ್ಟಿಸುವಾಗ ಹರಿಯುತ್ತೆ, ಹಾಗಾಗಿ ಸಿಪ್ಪೆ ತೆಗೆದು ಈ ರೀತಿ ಏಲಕ್ಕಿಯನ್ನು ಮಾತ್ರ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ. ಬೇಳೆ ಜೊತೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೂರ್ಣ ಚೆನ್ನಾಗಾಗಬೇಕು ಅಂದರೆ ಬೇಳೆಯಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು, ಅಂದಾಗ ಮಾತ್ರ ಹೂರ್ಣ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇದನ್ನು ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಈ ರೀತಿ ತಣ್ಣಗಾದ ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ತಣ್ಣಗಾದ ಮೇಲೆ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕೊತ ಇದ್ದೀನಿ. ಈಗ ಇದರಲ್ಲಿ ನೀರು ಹಾಕ್ದೇ ಹಾಗೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ಮುಟ್ಟು ನೋಡಿದ್ರೆ ಸ್ಮೂತಾಗಿರಬೇಕು, ತರಿ ತರಿ ಇರಬಾರ್ದು. ತರಿ ತರಿ ಇದ್ದರೆ ಇನ್ನೂ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಬೌಲ್ನಲ್ಲಿ ತಕ್ಕೊಳ್ಳೋಣ. ಇದೇ ರೀತಿ ಉಳಿದಿರೋ ಎಲ್ಲ ಬೇಳೆಯನ್ನು ರುಬ್ಬಿ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಹೂರ್ಣ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. 10 ನಿಮಿಷದ ಹಿಂದೆಯೇ ನಾನು ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೆ. ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೋರಿಕೊಂಡು ಹಿಟ್ಟನ್ನು ಮತ್ತೊಮ್ಮೆ ಈ ರೀತಿ ನಾದ್ಕೊಳ್ಳೋಣ. ನಾವು ರೆಡಿ ಮಾಡಿರೋ ಹೂರ್ಣ ಯಾವ ರೀತಿ ಇರುತ್ತೆ ನೋಡಿ, ಅದರ ತಕ್ಕಂತೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೋಬೇಕು. ಆಗ ಹೋಳಿಗೆ ತುಂಬ ಚೆನ್ನಾಗಾಗುತ್ತೆ. ಹೂರ್ಣ ಸ್ವಲ್ಪ ಸ್ಮೂತಾಗಿದ್ದರೆ ಹಿಟ್ಟನ್ನು ಕೂಡ ಇನ್ನೂ ಸ್ವಲ್ಪ ನೀರನ್ನು ಹಚ್ಚಿ ಸ್ಮೂತ್ ಮಾಡ್ಕೊಳ್ಳಿ. ಹೂರ್ಣ ಜಾಸ್ತಿ ಗಟ್ಟಿ ಇದ್ದರೆ ಹಿಟ್ಟಿಗೆ ಇನ್ನೂ ಸ್ವಲ್ಪ ಒಣ ಹಿಟ್ಟಾಕಿ ಹಿಟ್ಟನ್ನು ಕೂಡ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಆಗ ಪರ್ಫೆಕ್ಟಾದ ಹೋಳಿಗೆ ನಿಮ್ದಾಗುತ್ತೆ. ಹೋಳಿಗೆ ಮಾಡೋಕ್ಕಿಂತ ಮುಂಚೆ ಗ್ಯಾಸನ್ನು ಆನ್ ಮಾಡಿ ತವ ಬಿಸಿ ಮಲಗಿಟ್ಕೊಳ್ಳಿ. ತವ ಬಿಸಿ ಆಗಲಿ ಅಷ್ಟರಲ್ಲೇ ಕಡೆ ಹೋಳಿಗೆ ಲಡಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಕಲಸಿರೋ ಹಿಟ್ಟು ತೊಗೊಂಡಿದ್ದೀನಿ, ಹೂರ್ಣ ತೊಗೊಂಡಿದ್ದೀನಿ ಮತ್ತು ಹೋಳಿಗೆ ಲಟ್ಟಿಸ್ಲಿಕ್ಕೆ ಈ ರೀತಿ ಶೀಟ್ ತೊಗೊಂಡಿದ್ದೀನಿ ಮತ್ತು ಲಟ್ಟುಣಿಗೆ ತೊಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಲಸಿರೋ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಒಂದು ಉಂಡೆಯನ್ನು ಮಾಡಿ ಈ ರೀತಿ ಶೀಟ್ ಮೇಲಿಟ್ಟು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈ ರೀತಿ ಒಂದು ಸ್ವಲ್ಪ ಅಗಲವಾಗಿ ತಟ್ಕೊಳ್ಳೋಣ. ಈ ರೀತಿ ಅಗಲವಾಗಿ ತಟ್ಟಿದ ಮೇಲೆ ಮಧ್ಯದಲ್ಲಿ ರೆಡಿ ಮಾಡಿರೋ ಹೂರ್ಣನ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಸೈಡಲ್ಲಿ ಈ ರೀತಿ ಎಲ್ಲ ಕಡೆಯಿಂದ ಹಿಟ್ಟನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ, ಹೂರ್ಣ ಎಲ್ಲೂ ಹೊರಗಡೆ ಬರಬಾರ್ದು. ನೋಡಿ ಈ ರೀತಿ ಕ್ಲೋಸ್ ಮಾಡಿದ ಮೇಲೆ ಮೇಲ್ಗಡೆ ಎಕ್ಸ್ಟ್ರಾ ಹಿಟ್ ಬಂದರೆ ಈ ರೀತಿ ತೆಗೆದು ಕ್ಲೋಸ್ ಮಾಡ್ಕೊಳ್ಳಿ. ಈಗ ಇದನ್ನು ಈ ರೀತಿ ಶೀಟ್ ಮೇಲಿಟ್ಟು ಎರಡು ಕಡೆಗೂ ಎಣ್ಣೆ ಹಚ್ಕೊಳ್ಳೋಣ. ಕೆಳಗಡೆ ಶೀಟ್ಗೂ ಕೂಡ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಈ ರೀತಿ ಹೋಳಿಗೆ ಶೀಟ್ ಇದ್ದರೆ ಇದ್ರ ಮೇಲೇ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಎಣ್ಣೆ ಪಾಕೆಟ್ ಮೇಲೂ ಕೂಡ ಮಾಡ್ಕೋಬೋದು. ನೋಡಿ ಈ ರೀತಿ ಎರಡು ಕಡೆಗೂ ಎಣ್ಣೆ ಹಚ್ಚಿದ ಮೇಲೆ ಲಟ್ಟುಣಿಗೆಗೂ ಕೂಡ ಒಂದು ಸ್ವಲ್ಪ ಎಣ್ಣೆಯನ್ನು ಸವರಿ ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ ಹೋಳಿಗೆಯನ್ನು ಈ ರೀತಿ ಎಲ್ಲ ಕಡೆಗೂ ಒಂದೇ ಸಮನಾಗಿ ಲಟ್ಟಿಸ್ಕೋಬೇಕು, ಒಂದು ಕಡೆ ದಪ್ಪ ಒಂದು ಕಡೆ ತೆಳಗೆ ಲಟ್ಟಿಸ್ಕೋಬಾರ್ದು. ನೋಡಿ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಬೇಯಿಸ್ಕೊಳ್ಳೋಣ. ಮುಂಚೆನೇ ತವ ಬಿಸಿ ಮಾಡ್ಲಿಕ್ಕಿಟ್ಟಿದ್ದೆ, ತವ ಚೆನ್ನಾಗಿ ಬಿಸಿ ಆದಮೇಲೆ 1 ಟೀಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಈಗ ಮಾಡಿಟ್ಕೊಂಡಿರೋದನ್ನು ಈ ರೀತಿ ತವ ಮೇಲೆ ಹಾಕಿ ಎರಡೂ ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತಿರುಗಿಸ್ಕೋಬೇಕು. ಬೇಯಲಿಕ್ಕೇನು ಜಾಸ್ತಿ ಟೈಮ್ ಬೇಕಾಗೋದಿಲ್ಲ, ಆದಷ್ಟು ಬೇಗ ಬೇಗನೆ ಬೇಯುತ್ತೆ. ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳೋಣ. ಇದೇ ರೀತಿ ಉಳಿದಿರೋ ಮಾಡಿ ರೆಡಿ ಮಾಡ್ಕೊಳ್ಳಿ. ನೋಡಿ ಹೋಳಿಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ. ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ತುಂಬಾ ಸಾಫ್ಟಾಗಿ ಬಂದಿದೆ. ಈ ಬಿಸಿ ಬಿಸಿ ಹೋಳಿಗೆಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.